ಹೈ ಫ್ರೆಂಡ್ಸ್ ವೆಲ್ಕಮ್ ಟು ದ ಇಂಡಿಯನ್ ಮೆಡಿಕಲ್ ವರ್ಡ್ ಈ ವಿಡಿಯೋದಲ್ಲಿಂಥೆಲ್ಲ ತುಂಬ ಇಂಪಾರ್ಟೆಂಟ್ ಆಗಿದೆ ವಿಡಿಯೋ ಲಕ್ಷ ಕೊಟ್ಟು ಕೇಳಿರಿ ಈ ವಿಡಿಯೋದಲ್ಲಿ ಬಿ ಎಸ್ ಸಿ ಫೀಸ್ ಸ್ಟ್ರಕ್ಚರ್ ಬಗ್ಗೆ ಮಾತಾಡೋಣ ಈ ಗೋರ್ಮೆಂಟ್ ಇದೆಯಲ್ಲ ಗೌರ್ಮೆಂಟ್ ಕಾಲೇಜಿನಲ್ಲಿ ಗೌರ್ಮೆಂಟ್ ಸೀಟ್ ತೊಗೊಂಡು ಎಷ್ಟು ಫೀಸ್ ಇರುತ್ತೆ ಆ್ಯಂಡ್ ಗೌರ್ಮೆಂಟ್ ಸೀಟ್ ಪ್ರೈವೇಟ್ ಕಾಲೇಜಲ್ಲಿ ತೊಂದರೆ ಎಷ್ಟು ಇರುತ್ತೆ ಆ್ಯಂಡ್ ಕೆ ಥ್ರೂ ಒಂದು ಮ್ಯಾನೇಜ್ಮೆಂಟ್ ಸೀಟ್ ತೊಂದರೆ ಎಷ್ಟು ಫೀಸ್ ಇರುತ್ತೆ ಇದನ್ನು ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತೀನಿ ಓಕೆನಾ ಆ್ಯಂಡ್ ಇನ್ನೂವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಕೆಲವೊಂದು ಬಟನ್ ಇತ್ತಲ್ಲ ಅಂದ್ರೆ ಪ್ರೆಸ್ ಮಾಡಿ ಆಗುವ ಬೆಲ್ಲ ಆಕ್ ನೋಡ್ತೀವಿ ಇದೇ ಥರ ಒಂದು ಅಡ್ಮಿಷನ್ ಪ್ರೊಸೆಸ್ ಏನೈತಾ ಎಕ್ಸ್ಪ್ಲೇನ್ ಮಾಡ್ತೀನಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಲಿ ಕಂಪ್ಲೀಟ್ ಅಡ್ಮಿಷನ್ ಪ್ರೊಸೆಸ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ಆ್ಯಂಡ್ ನಿಮಗೆ ಏನೇನು ಡೌಟ್ಸ್ ಇದ್ದು ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಕೇಳ್ಬೋದು ನೆಕ್ಸ್ಟ್ ಒಂದು ವಿಡಿಯೋನೇ ಮಾಡ್ತೀನಿ ನಿಮಗೆ ಏನೇನು ಡೌಟ್ಸ್ ಅದಲ್ಲ ಅದ್ರ ಮೇಲೆ ಒಂದು ವಿಡಿಯೋ ಮಾಡಿ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ಏನು ಮಾಡ್ಬೇಕಂತ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ ಇನ್ನೂವರೆಗೂ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿತ್ತು ಅಂದ್ರೆ ಜಾಯ್ನ್ ಆಗಿ ಅಲ್ಲಿ ತುಂಬ ಡಿಸ್ಟ್ರಿಕ್ ವಿದ್ಯಾರ್ಥಿಗಳು ಇರ್ತಾರೆ ಅವರಿಗೆ ಒಂದು ಡಿಸ್ಕಶನ್ ಮಾಡಿ ನೀವು ಚಾಟ್ ಮಾಡಿ ಅವರಿಗೆ ಸ್ವಲ್ಪ ಮಾಡಿ ಮಾಡಿ ಅವರಿಗೂ ಸ್ವಲ್ಪ ಕೇಳಿರಿ ಬೇರೆ ಬೇರೆ ಇರುವ ಕಾಲೇಜಸ್ ಬಗ್ಗೆ ನೀವು ಇನ್ಫಾರ್ಮೇಷನ್ ತಿಳ್ಕೊಬೋದು ಮತ್ತು ಇನ್ನೊಂದು ಸಲ ಹೇಳ್ತೀನಿ ಯಾರು ಇನ್ನೂವರೆಗೂ ಕಾಲೇಜಿಗೆ ನೀವು ಹೋಗಿ ಅಲ್ಲಿ ಅಡ್ಮಿಷನ್ ಮಾಡಬೇಕಂದ್ರೆ ಕಂಪ್ ಕಂಪಲ್ಸರಿ ಹೋಗಿ ಆ ಕಾಲೇಜ್ ಬಗ್ಗೆ ಬರ್ರಿ ಕಾಲೇಜ್ ಬಗ್ಗೆ ಗೊತ್ತಿತ್ತು ಆಪ್ಷನ್ ಎಂಟ್ರಿ ಮಾಡಿ ಒಳ್ಳೆ ರ್ಯಾಂಕ್ ಇದ್ದವ್ರಿಗೆ ಹೇಳ್ತೀನಿ ಆ್ಯಂಡ್ ಒಳ್ಳೆ ರ್ಯಾಂಕ್ ಇರೋದ್ರಿಗೆ ಏನೈತಿಲ್ಲ ನೀವು ಫಸ್ಟ್ ಯಾವ ಪ್ರಿಫರೆನ್ಸ್ ಕೊಡ್ತಿರಲ್ಲ ಆ ಕಾಲೇಜ್ಗಳನ್ನು ಫಸ್ಟ್ ಯಾವ್ಯಾವ ಪ್ರಿಫರೆನ್ಸ್ ಕೊಟ್ಟಿರ್ತೀವಲ್ಲ ಆ ಕಾಲೇಜ್ ಬಗ್ಗೆ ತಿಳ್ಕೊರಿ ಆ್ಯಂಡ್ ಇನ್ನೊಂದೇನಪ್ಪ ನೀವು ರೆಡಿ ಆಗಬೇಕು ಯಾವುದೇ ಒಂದು ಕಾಲೇಜ್ ಬಿದ್ದ್ರೂ ಹೋಗೋಕ್ಕೆ ರೆಡಿ ಅಂತ ರೆಡಿ ಆಗಿರ್ಬೇಕು ಅಂದ್ರೆ ಕೆಲವೊಂದು ಸ್ಟೂಡೆಂಟ್ಸ್ ಇದ್ದಾರೆ ಇನ್ನೂ ಕೆ ಸಿ ಟಿ ಎಕ್ಸಾಮನ್ನು ಬರಲಿಲ್ಲ ಅಂದರೆ ಕೆ ಸಿ ಟಿ ಎಕ್ಸಾಮೇ ಬರ್ಲಿಲ್ಲ ಅವರು ಅವರು ಬಿ ಎಸ್ ನರ್ಸಿಂಗ್ ಅಡ್ಮಿಷನ್ ಮಾಡ್ಬೇಕಂದ್ರೆ ಒಂದು ಇಂಪಾರ್ಟೆಂಟ್ ಏನಪ್ಪ ಅಂದರೆ ಕೆಲವೊಂದು ಕಾಲೇಜಸ್ ಅದಾವೆ ಬಿ ಎಸ್ ನರ್ಸಿಂಗ್ ಅವರು ಡೈರೆಕ್ಟಾಗಿ ಅಡ್ಮಿಷನ್ ತೋತಾರೆ ಆ ಕಾಲೇಜಿಗೆ ಅಂಥ ಕಾಲೇಜನ್ನು ರಿಸರ್ಚ್ ಮಾಡಬೇಕು ನೀವು ಸರ್ಚ್ ಮಾಡಬೇಕು ಯಾವ ಕಾಲೇಜ್ ಅಂತ ಸರ್ಚ್ ಮಾಡಿ ಆ ಕಾಲೇಜಿಗೆ ಅಡ್ಮಿಷನ್ ತೊಗೋಬೇಕು ಸ್ವಲ್ಪ ಫೀಸ್ ಜಾಸ್ತಿ ಇದೆ ಅಂದ್ರೂ ನಿಮಗೆ ಬಿ ಎಸ್ ನರ್ಸಿಂಗ್ ಮಾಡಬೇಕಂದ್ರೆ ಆ ಕಾಲೇಜಿನಲ್ಲಿ ಅಡ್ಮಿಷನ್ ಮಾಡಬೇಕು ಅದಕ್ಕಿಂತ ಮುಂಚೆ ಆ ಕಾಲೇಜ್ ರಿಜಿಸ್ಟರ್ ಆಗಿದೆ ಅಲ್ಲಿ ಫಸ್ಟ್ ನೀವು ತಿಳ್ಕೊಬೇಕು ಓಕೆನಾ ಆ್ಯಂಡ್ ಈಗ ಬಿ ಎಸ್ ನರ್ಸಿಂಗ್ ಫೀಸ್ಟ್ರಕ್ಷ ಏನೇನಿಲ್ಲ ಎಷ್ಟು ಫೀಸ್ ಇರುತ್ತೆ ಅದರ ಬಗ್ಗೆ ಮಾತಾಡೋದ್ರೆ ಇಲ್ಲಿ ನೋಡ್ಬೋದು ಬಿ ಎಸ್ ನರ್ಸಿಂಗ್ ಫೀಸ್ ಬಗ್ಗೆ ಕೊಟ್ಟಿದ್ದಾರೆ ಫಸ್ಟ್ ಇಲ್ಲಿ ಲಕ್ಷ ಕೊಟ್ಕಾರಿ ಗೌರ್ಮೆಂಟ್ ಕೋಟ ಇನ್ ಗೌರ್ಮೆಂಟ್ ಕಾಲೇಜ್ ಗೋರ್ಮೆಂಟ್ ಈಗ ಪ್ರಿವಿಯಸ್ ಇಯರ್ ಇದು ಏನೈತಲ್ಲ ಪ್ರೀವಿಯಸ್ ಇಯರ್ದು ಟೂ ತೌಸಂಡ್ ಟ್ವೆಂಟಿ ಐತಿ ಆಲ್ರೆಡಿ ನಿಮ್ಗೆ ಗೊತ್ತಿರ್ಬೋದು ಒಂದು ನ್ಯೂಸ್ನಲ್ಲಿ ನಾವು ಆಲ್ರೆಡಿ ಎಕ್ಸ್ಪ್ಲೇನ್ ಆ ನ್ಯೂಸ್ ಏನಿಲ್ಲ ಒಂದು ಪ್ರೈವೇಟ್ ಕಾಲೇಜಸ್ ಏನು ಹೋಗಿದ್ದಾರೆ ಗೋರ್ಮೆಂಟ್ ಒಂದು ಫೀಸನ್ನೇ ಇನ್ಕ್ರೀಸ್ ಮಾಡಿ ಅದು ಹೋಗಿದ್ದರು ಶಾಸಕರ ಬಳಿ ಸಚಿವರ ಬಳಿ ನಮ್ಮದು ಬಿ ಎಸ್ ನರ್ಸಿಂಗ್ ಈ ಸಲ ಫೀಸ್ ಇನ್ಕ್ರೀಸ್ ಮಾಡ್ತೀವಿ ರೀ ಅತ್ತಿಟ್ಟು ಹೇಳಿದರು ಆದರೆ ಸಚಿವರು ಏನಂದರು ಈಗ ಇರೋದ್ರಲ್ಲಿ ಕಡಿಮೆ ಮಾಡ್ತೀವಿ ರೀ ಹೆಚ್ಚಿಗೆ ಮಾಡೋದಿಲ್ಲ ನಾವು ಮಕ್ಕಳ ಪರವಾಗಿ ಇವತ್ತು ಒಂದು ಸಂದೇಶನ ಅವರು ಅವ್ನು ಹೇಳಿದ್ರು ಅವರು ಆ ರೀತಿ ಅದನ್ನು ನೋಡಿದ್ರೆ ಈ ಸಲ ಫೀಸ್ ಸ್ಟ್ರಕ್ಚರ್ನಲ್ಲಿ ಟೂ ತೌಸಂಡ್ ಟ್ವೆಂಟಿ ತ್ರೀ ಇದೇ ಇರ್ಬೋದು ಇರ್ತದೆ ಯಾಕಂದರೆ ಏನು ಚೇಂಜ್ ಆಗುವ ಒಂದು ಪರಿಸ್ಥಿತಿಯಲ್ಲಿ ಈಗ ಪ್ರೀವಿಯಸ್ ಇಯರ್ದು ಐತಲ್ಲ ಅಷ್ಟೇ ಇರ್ತಾರೆ ಓಕೆನಾ ನಾನು ನಾನು ಹೇಳಿದ ಅಂಡರ್ಸ್ಟ್ಯಾಂಡ್ ಆಗತ್ತಲ್ಲ ಪ್ರೀವಿಯಸ್ ಇಯರ್ ಎಷ್ಟು ಇರ್ತನಲ್ಲ ಫೀ ಸ್ಟಕ್ಚರ್ ಎಷ್ಟೈತೆಲ್ಲ ಪಿ ಎಸ್ ಸಿ ಆರ್ದು ಅಷ್ಟೇ ಇರ್ಬೋದು ಇನ್ನು ಟೂ ತೌಸಂಡ್ ಟ್ವೆಂಟಿ ಫೋರ್ದ ಫೀಸ್ ಬಂದಿಲ್ಲ ಬಟ್ ಕೆಲವೊಂದು ಸ್ಟೂಡೆಂಟ್ಸ್ ಏನು ಮಾಡೋದು ಟೂ ತೌಸಂಡ್ ಟ್ವೆಂಟಿದ್ರೆ ಎಕ್ಸ್ಪ್ಲೇನ್ ಮಾಡಿರ್ತಾರೆ ಅದಕ್ಕೋಸ್ಕರ ಎಕ್ಸ್ಪ್ಲೇನ್ ಮಾಡ್ತೀನಿ ಮೇ ಬಿ ಏನು ಚೇಂಜ್ ಆಗೋದಿಲ್ಲ ಫೀ ಸ್ಟ್ರಕ್ಚರ್ ಒಳಗೆ ಆಲ್ರೆಡಿ ಹೇಳಿಬಿಟ್ಟಿದ್ದಾರೆ ಬಿ ಎಸ್ ಸಿ ನರ್ಸಿಂಗ್ ಏನಿಲ್ಲ ಏನೂ ಚೇಂಜ್ ಆಗೋದಿಲ್ಲ ಹೇಳಿದಾರೆ ಅದ್ರ ಬಗ್ಗೆ ಮಾಡ್ತೀನಿ ಈಗ ಇಲ್ಲಿ ನೋಡ್ಬೋದು ಗೌರ್ಮೆಂಟ್ ಕೋಟಾದಲ್ಲಿ ಗೌರ್ಮೆಂಟ್ ಕಾಲೇಜ್ ಅಂತ ಹೋದರೆ ಫೀಸ್ ಇರುತ್ತೆ ಅಂದರೆ ಹತ್ತು ಸಾವಿರ ರೂಪಾಯಿ ಇರುತ್ತೆ ಇಲ್ಲಿ ನೋಡ್ಬೋದಿಲ್ಲ ಪರ್ ಇಯರ್ ಹತ್ತು ಸಾವಿರ ರೂಪಾಯಿ ಇರುತ್ತೆ ಗೌರ್ಮೆಂಟ್ ಕಾಲೇಜ್ ತಂದರೆ ಅದಕ್ಕೂ ಏನು ಹೇಳತ್ತೀನ ಗೌರ್ಮೆಂಟ್ ಸೀಟ್ ಪಡಬೇಕಂದ್ರೆ ಎಂಟ್ರಿ ಒಳಗೆ ಫಸ್ಟ್ ಗೌರ್ಮೆಂಟ್ ಕಾಲೇಜನ್ನು ಪ್ರಿಯೋರಿಟಿ ಕೊಡ್ರಿ ಬರೀ ಹತ್ತು ಸಾವಿರ ರೂಪಾಯಿ ಇರುತ್ತೆ ಆ್ಯಂಡ್ ನೀವು ಗೌರ್ಮೆಂಟ್ ಸೀಟ್ ಪ್ರೈವೇಟ್ ಕಾಲೇಜ್ನಲ್ಲಿ ತೊಂದರೆ ಗೌರ್ಮೆಂಟ್ ಸೀಟ್ ಜಿ ಜಿ ಅದಕ್ಕೆ ಫಸ್ಟ್ ನೀವು ತುಕೊರಿ ಯಾವ್ಯಾವ ಆಪ್ಷನ್ ಇಟ್ ಒಳಗೆ ಜಿ ಜಿ ಅಂದರೆ ಗೌರ್ಮೆಂಟ್ ಒಂದು ಸೀಟು ಗೌರ್ಮೆಂಟ್ ಕಾಲೇಜ್ನಲ್ಲಿ ಜಿ ಪಿ ಅಂದರೆ ಗೌರ್ಮೆಂಟ್ ಸೀಟು ಒಂದು ಪ್ರೈವೇಟ್ ಕಾ ಕಾಲೇಜ್ನಲ್ಲಿ ಜಿ ಪಿ ಅಂದರೆ ಗೌರ್ಮೆಂಟ್ ಸೀಟ್ ಪ್ರೈವೇಟ್ ಕಾಲೇಜ್ನಲ್ಲಿ ಆ್ಯಂಡ್ ಜಿ ಎಮ್ ಅಂತಂದರೆ ಗೌರ್ಮೆಂಟ್ ಕೆ ಎತ್ವೇ ಮ್ಯಾನೇಜ್ಮೆಂಟ್ ಸೀಟ್ ಮಾಡೋದು ಈಗ ಕರೆಕ್ಟ್ ಐತಿ ಇದೆ ಆ್ಯಂಡ್ ಇಲ್ಲಿ ನಾವು ಗೌರ್ಮೆಂಟ್ ಕಾಲೇಜಿನ ಗೌರ್ಮೆಂಟ್ ಸೀಟ್ ಒಂದು ಗೌರ್ಮೆಂಟ್ ಕಾಲೇಜಲ್ಲಿ ತೊಂದರೆ ಹತ್ತು ರೂಪಾಯಿ ಆಗುತ್ತೆ ಆ್ಯಂಡ್ ಗೌರ್ಮೆಂಟ್ ಸೀಟ್ ಪ್ರೈವೇಟ್ ಕಾಲೇಜ್ ಹತ್ತು ರೂಪಾಯಿ ಆಗುತ್ತೆ ಇಲ್ಲೇ ಬರೋದು ನೋಡಿ ಮಿಸ್ಟೇಕ್ ಆಗೋದ್ರೆ ಇಲ್ಲಿ ಇಲ್ಲಿ ಪ್ರೈವೇಟ್ ಕಾಲೇಜಿನಲ್ಲಿ ಏನು ಫೀಸ್ ತೋತಾರೆ ಹತ್ತು ರೂಪಾಯಿ ಐತೆ ಬಟ್ ಅವರು ಡೆವಲಪ್ಮೆಂಟ್ ಫೀಸ್ ಅಂತ ಒಂದು ಎಕ್ಸ್ಟ್ರಾ ಹೇಳ್ತಾರೆ ಅಲ್ಲಿ ಫ್ಯಾನ್ ಆ್ಯಂಡ್ ಕ್ಲಾಸ್ ರೂಮ್ ಯೂಸ್ ಮಾಡೋದು ಲೈಟ್ ಯೂಸ್ ಮಾಡೋದು ಮಾಡ್ತೀವಲ್ಲ ಅದು ಡೆವಲಪ್ಮೆಂಟ್ ಕಾಲೇಜ್ ಡೆವಲಪ್ಮೆಂಟ್ ನೀರು ಕುಡಿ ಆಗಿ ಇದೆಲ್ಲ ಡೆವಲಪ್ಮೆಂಟ್ ಕಾಲೇಜ್ ಡೆವಲಪ್ಮೆಂಟ್ ಫೀಸ್ ಅಂತ ಸ್ವಲ್ಪ ಎಕ್ಸ್ಟ್ರಾ ಹೇಳ್ತಾರೆ ಅದು ನಮ್ಗೆ ಆಗೋದಿಲ್ಲ ಅದು ಕಾಲೇಜ್ ಮೇಲೆ ಡಿಪೆಂಡ್ ಇರ್ತದೆ ಅವ್ರು ಎಷ್ಟು ತೋತಾರೆ ಅದನ್ನು ಹೇಳೋಕೋದಿಲ್ಲ ಬಟ್ ಇರೋದಂದರೆ ಒಂದು ಏನಪ್ಪ ಅಂದರೆ ಕಾಲೇಜ್ ಫೀಸ್ ಇಲ್ಲಿ ಒಂದು ಕೆ ಎ ಥ್ರೂ ಇರೋದು ಫೀಸ್ ಅಂದರೆ ಒಂದು ಗೌರ್ಮೆಂಟ್ ಸೀಟ್ ಪ್ರೈವೇಟ್ ಕಾಲೇಜ್ನಲ್ಲಿ ತೊಂದರೆ ಎಷ್ಟು ಇರುತ್ತೆ ಅಂದರೆ ಹತ್ತು ಸಾವಿರ ರೂಪಾಯಿ ಇರುತ್ತೆ ಅವ್ರು ಏನು ಮಾಡ್ತಾರೆ ಪ್ರಾ ಡೆವಲಪ್ಮೆಂಟ್ ಫೀಸ್ ಅಂತ ಹೇಳಿ ತೊಗೋತಾರೆ ಅದು ನೀವು ಹೇಳಬೇಕು ಯಾವ ಕಾಲೇಜ್ನಲ್ಲಿ ಎಷ್ಟು ಇರುತ್ತಂತ ಈಗ ಅಡ್ಮಿಷನ್ ತೊಗೊ ಮಾಡೋಣ ನೀವು ಹೇಳಬೇಕು ನಮ್ಗೆ ಕೆಲವೊಂದು ಸ್ಟೂಡೆಂಟ್ಸ್ ಏನು ಮಾಡಿದರಲ್ಲ ಈಗ ಈ ವಿಡಿಯೋ ನೋಡುತ್ತಿರಲ್ಲ ಪ್ಲೇ ಲಿಸ್ಟ್ ಅತ್ತಿರುತ್ತೆ ನಮ್ಮ ಚಾನಲ್ನ ಕ್ಲಿಕ್ ಮಾಡಿ ಅಂದರೆ ಪ್ಲೇಸ್ಟ್ನಲ್ಲಿ ಹೋಗಿ ಅಲ್ಲಿ ಬಿ ಎಸ್ ನರ್ಸಿಂಗ್ ಫೀಸ್ ಅಂತ ಒಂದು ಪ್ಲೇ ಲಿಸ್ಟ್ ಮಾಡಿದ್ದೀನಿ ಅಲ್ಲಿ ಹೋಗಿ ಸ್ವಲ್ಪ ಚೆಕ್ ಮಾಡಿದ್ರೆ ಕೆಲವೊಂದು ಕಾಲೇಜಸ್ ಇದೆ ಡೆವಲಪ್ಮೆಂಟ್ ಫೀಸ್ ಎಷ್ಟು ತೊಂದರೆ ಅಂತ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ ಓಕೆನಾ ಆ್ಯಂಡ್ ನೀವು ಮ್ಯಾನೇಜ್ಮೆಂಟ್ ಸೀಟ್ ತೊಗೊಂಡ್ರೆ ತಿಕೋರಿ ಈಗ ನೀವು ಕರ್ನಾಟಕದವರಾಗಿದ್ದರೆ ಒಂದು ಲಕ್ಷ ರೂಪಾಯಿ ತಕ ಆ್ಯಂಡ್ ಅದರ್ ಸ್ಟೇಟ್ ಅವರಾಗಿದ್ರೆ ಅದರ್ ಅದರದ್ದೇ ಕರ್ನಾಟಕ ಆಗಿದ್ರೆ ಒಂದು ಲಕ್ಷ ನಲ್ವತ್ತು ಸಾವಿರ ರೂಪಾಯಿ ತಕ್ಕ ಮ್ಯಾನೇಜ್ಮೆಂಟ್ ನೀವು ಸೀಟ್ ತೊಗೊಂಡ್ರೆ ಇದು ನಿಮ್ಮ ಇಷ್ಟೆಲ್ಲ ಏನೈತಿಲ್ಲ ನಿಮ್ಗೆ ತೆರೆಬೇಕಂತ ಈಗ ಗೌರ್ಮೆಂಟ್ ಸೀಟ್ ಗೋರ್ಮೆಂಟ್ ಕಾಲೇಜ್ನ ಒಂದು ಹತ್ತು ಸಾವಿರ ರೂಪಾಯಿ ಗೌರ್ಮೆಂಟ್ ಸೀಟ್ ಪ್ರೈವೇಟ್ ಕಾಲೇಜ್ನ ತೊಂದರೆ ಹತ್ತು ಸಾವಿರ ರೂಪಾಯಿ ಅದರ ಡೆವಲಪ್ಮೆಂಟ್ ಫೀಸ್ ಕೇಳ್ತಾರೆ ಇಲ್ಲಿ ಅಂಡ್ ಇಲ್ಲಿ ಮ್ಯಾನೇಜ್ಮೆಂಟ್ ಮ್ಯಾನೆಜ್ಮೆಂಟ್ ತೊಗೊಂದ್ರೆ ನಮ್ಮ ಕರ್ನಾಟಕದವ್ರು ಆಗಿದ್ರೆ ಒಂದು ಲಕ್ಷ ರೂಪಾಯಿ ಅದರ ಸ್ಟೇಟ್ ಆಗಿದ್ರೆ ಒಂದು ಲಕ್ಷ ರೂಪಾಯಿ ಇದು ದುನೈನ ನಿಮ್ಮದು ಫೀಸ್ ಬಗ್ಗೆ ಇನ್ನು ನಿಮ್ದು ಹಾಸ್ಟೆಲ್ ರೂಮ್ ಏನೈತಿಲ್ಲ ಅದ್ರ ನಿಮೇಲೆ ಲೆಕ್ಕ ಹಾಕಿರಿ ಎಷ್ಟು ಬರುತ್ತೆ ಅಂತ ಓಕೆನಾ ಇಷ್ಟು ಇನ್ಫಾರ್ಮೇಷನ್ ನಾ ಕೊಡಬೇಕಾಗಿತ್ತು ಸರ್ ಕ್ರಿಯೇಟ್ ಮಾಡಿದ್ದೆ ಥ್ಯಾಂಕ್ ಯು ಫಾರ್ ವಾಚಿಂಗ್